ಇವತ್ತಿನ ಸರ್ವಪಕ್ಷಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಂಥದ್ದು ಮೊನ್ನೆ ದಿನ ವಿಧಾನಸಭೆಯ ಕಲಾಪದಲ್ಲಿ ಏನು ಪ್ರಸ್ತಾಪ ಆಗಿತ್ತು, ಪ್ರಮುಖವಾಗಿ SC ST ಕಮ್ಯುನಿಟಿಗಳಿಗೆ ಇವತ್ತು ಮೀಸಲಾತಿಯ ಪರ್ಸೆಂಟೇಜ್ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು. ಹಿಂದೆ ನಾನೇ ಮುಖ್ಯಮಂತ್ರಿ ಇದ್ದಾಗ ನಾಗಮೋಹನ್ ದೋಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಿಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದು. ಈಗಾಗಲೇ ಒಂದೂವರೆ ವರ್ಷಕ್ಕೂ ಹಿಂದೆ ಈ ಒಂದು ಕಮಿಟಿಯ ಮುಖಾಂತರ ವರದಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮೀಸಲಾತಿಯ ವ್ಯವಸ್ಥೆಯಲ್ಲಿ. ಅದಕ್ಕೆ ಇವತ್ತು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ನಾಯಕ ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರು ಸುಮಾರು 240 ದಿನಕ್ಕೂ ಹೆಚ್ಚಿನ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರಿತೀವಿ ಅಂತೇಳಿ ಕಳೆದ ವಿಧಾನಸಭೆಯಲ್ಲಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಸರ್ವಾನುಮತದಿಂದ ಹೇಳಿದ್ದೇವೆ, ಎಲ್ಲರೂ ಹೇಳಿದ್ದಾರೆ, ಇವತ್ತು SC ಕಮ್ಯುನಿಟಿಗೆ ಜನಗಣತಿಯ ಆಧಾರದ ಮೇಲೆ ಇವತ್ತು 15% ಇರತಕ್ಕಂಥದ್ದು 17%ಗೆ ಮತ್ತು ST ಸಮಾಜಕ್ಕೆ 3% ಇದ್ದಂಥದ್ದು 7%ಗೆ ಇವತ್ತು ಮೀಸಲಾತಿಯನ್ನು ಏರಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಜಾಗ್ರತೆ, ಸಮಯ ವ್ಯರ್ಥ ಮಾಡದೆ ಇವತ್ತು ಈ ಒಂದು ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಒತ್ತಡ ಹಾಕಿದ್ದೇವೆ. ಅದರ ಜೊತೆಗೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಇದರ ಒಂದು ಪ್ರಮುಖವಾದ ವಿಷಯ ಇದ್ದರು, ದೇಶದ ಹಲವಾರು ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಣ್ಣ ಪುಟ್ಟ ಸಮಾಜಗಳು ಇವತ್ತು 75 ವರ್ಷದಲ್ಲಿ ಎಂದೂ ಮೀಸಲಾತಿಯನ್ನೇ ಪಡೆದೇ ಇರತಕ್ಕಂಥ ಹಲವಾರು ಅಲೆಮಾರಿ ಸಮಾಜಗಳಿದ್ದಾವೆ. ಅದರ ಜೊತೆಯಲ್ಲಿ ಒಳಮೀಸಲಾತಿಯ ಬಗ್ಗೆ ಅದು ಸಹ ಚರ್ಚೆ ಮಾಡಿದ್ದೇವೆ. 2005 ಒಳಮೀಸಲಾತಿಗೆ ಸಂಬಂಧಪಟ್ಟಾಗೆ ಅವತ್ತಿನ ಸರ್ಕಾರದಲ್ಲಿ ಏನೊಂದು ಕಮಿಟಿ ರಚನೆ ಮಾಡಿದ್ರು, ವರದಿ ಕೊಟ್ಟು ಈಗಾಗಲೇ 10 ವರ್ಷಗಳಾಗಿದೆ, ಇನ್ನೂ ಸಹ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ. ಇದನ್ನು ನಾಗಮೋಹನ್ ದಾಸ್ ಅವರು ಏನು ಹೇಳಿದ್ದಾರೆ, ಇದರ ಬಗ್ಗೆನೂ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಒಳಮೀಸಲಾತಿಗೆ ಸಂಬಂಧಪಟ್ಟಾಗೂ ಸಹ ಚರ್ಚೆ ಮಾಡಿದ್ದೇವೆ.